Namaste! Welcome back to my channel, Suma Food. ಇವತ್ತಿನ ವಿಡಿಯೋದಲ್ಲಿ ಬಾರ್ಲಿಯಿಂದ ಮಾಡಿದಂತಹ ಮೂರು ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಾರ್ಲಿ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು. ಆಗಿನ ಕಾಲದಲ್ಲೆಲ್ಲ ಹೊಟ್ಟೆ ನೋವೆಲ್ಲ ಬಂದ್ರೆ ಬಾರ್ಲಿ ಗಂಜಿಯನ್ನ ಮಾಡಿ ಕೊಡ್ತಾ ಇದ್ರು, ತುಂಬಾ ಬೇಗ ಕ್ಯೂರ್ ಆಗ್ತಾ ಇತ್ತು. ಈಗಿನ ಬೇಸಿಗೆ ಸ್ಟಾರ್ಟ್ ಆಗಿದೆ, ಕೆಲವ್ರಿಗಂತೂ ಬೇಗ ಈಟ್ ಆಗ್ತಿರುತ್ತೆ. ಸೊ ಬಾಡಿನಲ್ಲಿ ತುಂಬಾ ಈಟ್ ಆದಾಗ ತುಂಬಾ ಹೊಟ್ಟೆ ನೋವು ಬರೋದು, ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಬಾರ್ಲಿಯಿಂದ ಮಾಡಿದಂತಹ ರೆಸಿಪೀಸ್ನ ನಾವು ತಗೊಳ್ಳೋದ್ರಿಂದ ತುಂಬಾ ಬೇಗ ವಾಸಿ ಆಗುತ್ತೆ. ಸೊ ಬಾರ್ಲಿಯಿಂದ ತುಂಬಾ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆ ಪ್ರಯೋಜನ ಇದೆ. ಸೊ ಹಾಗಾದ್ರೆ ಬಾರ್ಲಿಯಿಂದ ಮಾಡಿದಂತಹ ರೆಸಿಪೀಸ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ. ಸೊ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಬೌಲ್ನಲ್ಲಿ 1 ಕಪ್ ಆಗುವಷ್ಟು ಬಾರ್ಲಿಯನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಬಾರ್ಲಿ ಈ ರೀತಿ ಇರುತ್ತೆ. ನಿಮ್ಗೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಈ ಬಾರ್ಲಿ ಸಿಗುತ್ತೆ. ಈಗ ಇದನ್ನ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದನ್ನ ತೊಳ್ಕೊಂಡು ನೀರನ್ನ ಬಸ್ದಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ತೊಳ್ಕೊಂಡಿರೋಂತಹ ಬಾರ್ಲಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ನೀರನ್ನ ಹಾಕೊಳ್ತಾ ಇದ್ದೀನಿ. 1 ಕಪ್ ಬಾರ್ಲಿ ತಗೊಂಡ್ರೆ ನಾವು 4 ಕಪ್ನಷ್ಟು ನೀರನ್ನ ಹಾಕೊಳ್ಬೇಕಾಗತ್ತೆ. 1:4 ಕ್ವಾಂಟಿಟಿನಲ್ಲಿ ನಾವು ನೀರನ್ನ ಹಾಕೊಳ್ಬೇಕು. ಈಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1-2-3 ಡ್ರಾಪ್ಸ್ನಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಹಾಕೊಳ್ಳೋದ್ರಿಂದ ಬಾರ್ಲಿ ಚೆನ್ನಾಗಿ ಬೇಯುತ್ತೆ. ಈಗ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ 4 ವಿಷಿಲ್ ಇದನ್ನು ಕೂಗಿಸ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಇದು ಕುಕ್ಕರ್ ಕೂಗೋಷ್ಟರಲ್ಲಿ ನಾವಿಲ್ಲಿ ಬಾರ್ಲಿ ಗಂಜಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬಾರ್ಲಿ ಹಾಕ್ಕೊಂಡಿದ್ದೀನಿ 1 ಕಪ್ನಷ್ಟು. ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ನೀವು ಇರುತ್ತೆ ಚೆನ್ನಾಗಿ ಇದನ್ನು ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡ್ರೆ, ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ, ನಿಮ್ಗೆ ಯಾವಾಗ ಗಂಜಿ ಬೇಕು ಅನಿಸುತ್ತೋ ಆವಾಗ ನೀವು ಇದನ್ನು 5 ಮಿನಿಟ್ಸಲ್ಲಿ ಗಂಜಿಯನ್ನು ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಕೆಂಪು ಹುರ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದಾಗಿದೆ, ಚೆನ್ನಾಗಿ ಕೆಂಪಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ನಾವು ಹುರ್ಕೊಂಡಿರೋಂತಹ ಬಾರ್ಲಿಯನ್ನು ಹಾಕ್ಕೊಳ್ಳೋಣ. ಇದನ್ನು ರವೆ ರೀತಿ ನೀವು ಪೌಡರ್ ಮಾಡ್ಕೊಳ್ಳಿ. ತುಂಬ ಫೈನ್ ಪೌಡರ್ ಏನು ಮಾಡೋದು ಬೇಡ, ಇದು ರವೆ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿ ತರಿ ಇದ್ದರೆ ಸಾಕಾಗತ್ತೆ. ಸೊ ಇದನ್ನು ನೀವು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ತುಂಬ ಬೇಗ ಈ ಗಂಜಿಯನ್ನು ನೀವು ಮಾಡಿಕೊಡ್ಬೋದು ಒಂದು 5 ಮಿನಿಟ್ಸ್ನಲ್ಲಿ. ಸೊ ನೋಡಿ, ನಾನಿಲ್ಲಿ ಗಂಜಿ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ 2 ಗ್ಲಾಸ್ಗೆ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋಂತಹ ಬಾರ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ನಾನಿಲ್ಲಿ ಬಾರ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ಗೆ 1 ಸ್ಪೂನ್ನಷ್ಟು ಬಾರ್ಲಿ ಪೌಡರ್ ನಮಗೆ ಬೇಕಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿರೋದ್ರಿಂದ 2 ಟೇಬಲ್ಸ್ಪೂನ್ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಗಂಜಿ ಎಲ್ಲ ಮಾಡಿಕೊಂಡಾಗ ಈ ಪಿಂಕ್ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಕುದಿ ಬರ್ತಿದೆ. ಇದನ್ನು ಸಿಮ್ನಲ್ಲಿಟ್ಟು 1-5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬಾರ್ಲಿ ಎಲ್ಲ ಚೆನ್ನಾಗಿ ಅರಳ್ದಂಗೆ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು 1-5 ಮಿನಿಟ್ಸ್ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿತಾ ಇದೆ. ಈಗ ಇದಾಗಿದೆ ಇದು. ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾವಾಗಲೇ ಕುಕ್ಕರ್ ಇಟ್ಟಿದ್ವಲ್ಲ ಬಾರ್ಲಿಯನ್ನು ಬೇಯಿಸ್ಕೊಳ್ಳೋದಕ್ಕೆ, ಇದು ಕೂಡ 4 ವಿಷಿಲ್ ಆಗಿದೆ. ನೋಡೋಣ ಬಾರ್ಲಿ ಹೇಗೆ ಬೆಂದಿದೆ ಅಂತ. ನೋಡಿ, ಬಾರ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿದೆಯನ್ನು ಬೇಯಿಸ್ಕೊಳ್ಬೇಕು. ಈಗ ಒಂದು ಸ್ಟ್ರೈನರ್ನಿಂದ ಇದನ್ನು ಬಸ್ದ್ಕೊಳ್ಳೋಣ. ನೋಡಿ, ಈ ರೀತಿ ಬಸ್ದ್ಕೊಳ್ಬೇಕು. ಈ ನೀರನ್ನು ಚೆಲ್ಲೋದಕ್ಕೆ ಹೋಗ್ಬೇಡಿ. ನೀರು ಕೂಡ ನಾವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಕೂಡ ನಾವು ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ಸೊ ಈ ನೀರನ್ನು ಹಾಗೆ ಇಡೋಣ. ಫಸ್ಟಿಗೆ ನಾವಿಲ್ಲಿ ಬಾರ್ಲಿಯಿಂದ ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಬಸ್ದಿಟ್ಕೊಂಡಂತಹ ಬಾರ್ಲಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಮ್ಯಾಷರ್ನಿಂದ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡಾಗ ಮೊಸರನ್ನ ಮೊಸರು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ.
ಇಲ್ಲ ಅಂದರೆ ಆರಿದ್ರೆ ಸ್ವಲ್ಪ ನಮಗೆ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇರುತ್ತೆ. ಸೊ ಆದ್ದರಿಂದ ಬಿಸಿ ಇರಬೇಕಾದ್ರೆ ಇದು ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಕಪ್ನಷ್ಟು ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಮೊಸರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ 1/2 ಟೇಬಲ್ಸ್ಪೂನಷ್ಟು. 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ, ಶುಂಠಿಯನ್ನು ಈ ರೀತಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುರಿದುಕೊಂಡು ಶುಂಠಿಯನ್ನು ಹಾಕ್ಕೊಳ್ಳೋದ್ರಿಂದ ಮೊಸರನ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ಶುಂಠಿ. ಸೊ ಚೆನ್ನಾಗಿ ದಿನ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆನ ಚೆನ್ನಾಗಿ ಕೆಂಪಗಾಗಬೇಕು. ನೋಡಿ, ಈಗ ಒಗ್ಗರಣೆ ರೆಡಿಯಾಗಿದೆ. ಸೊ ನಾವು ಬಾರ್ಲಿಗೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಸೊ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಸೊ ನೋಡಿ, ಒಗ್ಗರಣೆಯನ್ನು ಹಾಕ್ಕೊಂಡಿದ್ದಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಸ್ವಲ್ಪ ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ದ್ರಾಕ್ಷಿ ಮತ್ತು ದಾಳಿಂಬೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಎಲ್ಲ ಕೂಡ ಚೆನ್ನಾಗೀಗ ಮಿಕ್ಸ್ ಆಗಿದೆ. ಈಗ ಬಾರ್ಲಿಯಿಂದ ಮಾಡಿದಂತಹ ಮೊಸರನ್ನ ಈಗ ರೆಡಿಯಾಗಿದೆ. ನೋಡಿ, ನಾವು ಆಗಲೇ ಬಾರ್ಲಿಯನ್ನು ಬೇಯಿಸ್ಕೊಂಡಾಗ ಬಸ್ದಿಟ್ಕೊಂಡಿದ್ವಲ್ಲ ನೀರು, ಸೊ ಈ ನೀರನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಈಗ ಇದಕ್ಕೆ 1/2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಬಾರ್ಲಿ ಬೇಯಿಸ್ಕೊಂಡಾಗ ಬಸ್ದಿಟ್ಕೊಂಡಿರೋಂತಹ ಈ ನೀರು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು, ತುಂಬ ರುಚಿಯಾಗಿರುತ್ತೆ ನೀರು ಕೂಡ. ಸೊ ನಿಂಬೆಹಣ್ಣು ಮತ್ತು ಜೇನುತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ಈ ರೀತಿ ಕೂಡ ನಾವು ಬಾರ್ಲಿ ಗಂಜಿಯನ್ನು ಮಾಡಿಕೊಂಡು ಕುಡಿಬೋದು, ಇದು ಕೂಡ ತುಂಬಾ ರುಚಿಯಾಗಿರುತ್ತೆ. ಸೊ ನಾವಾಗಲೇ ಮಾಡಿಕೊಂಡಂತಹ ಬಾರ್ಲಿ ಗಂಜಿಯನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ. ಸೊ ಈ ಗಂಜಿಯನ್ನು ಕೂಡ ನಾವು 5 ನಿಮಿಷದಲ್ಲಿ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಈಗ ಬಾರ್ಲಿಯಿಂದ ಮಾಡಿದಂತಹ ಮೊಸರನ್ನ ಸರ್ವ್ ಮಾಡೋಣ. ಈ ಮೊಸರನ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಒಳ್ಳೆಯದು, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಾರ್ಲಿಯಿಂದ ಮಾಡಿದಂತಹ ಮೊಸರನ್ನ. ನೋಡಿದ್ರಲ್ಲ, ಬಾರ್ಲಿಯಿಂದ ಮಾಡಿದಂತಹ ಈ 3 ರೆಸಿಪಿ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹೆಲ್ತ್ ಕಾನ್ಷಿಯಸಿಂದ ನೋಡಿದ್ರೆ ನಮ್ಮ ಬಾರ್ಲಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತುಂಬ ತಂಪನ್ನು ಕೊಡುತ್ತೆ ಬಾರ್ಲಿ. ಸೊ ಈ ಬೇಸಿಗೆಯಲ್ಲಿ ಆಗಾಗ ಈ ರೀತಿ ಬಾರ್ಲಿಯಿಂದ ಮಾಡಿದಂತಹ ರೆಸಿಪೀಸ್ನ ನಾವು ತೊಗೊಳ್ಳೋದ್ರಿಂದ ದೇಹ ತಂಪಾಗಿರುತ್ತೆ. ಸೊ ಕೆಲವರಿಗೆ ತುಂಬ ಈಟ್ ಆಗ್ತಿರುತ್ತಲ್ಲ, ಅವರು ರೆಗ್ಯುಲರಾಗಿ ಈ ರೀತಿ ಬಾರ್ಲಿಯಿಂದ ಮಾಡಿದಂತಹ ಗಂಜಿಯನ್ನು ಕುಡಿತಾ ಬಂದರೆ ಸೊ ನಿಮಗೆ ಈಟ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಸೊ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರ್ತಕ್ಕಂತಹ ಈ ಬಾರ್ಲಿಯಿಂದ ಮಾಡಿದಂತಹ ರೆಸಿಪೀಸ್ನ ತಪ್ಪದೇ ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ರೆಸಿಪಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.